ಕಟ್ಕೊಂಡು ನೋಡ್ತೀವಿ, ಇಂಚರ್ ನಾಲ್ಕು ಜನ ಮುಂಚರ್ ನಾಲ್ಕು ಜನ ಅವ್ರು ದಂಡಕ್ಕೆ ಹೋಗ್ಬೇಕು, ರಚ್ಚನ ದಾಟಿ ಒಳಗೆ ಹೋಗ್ಬೇಕು. ನಾನೊಬ್ಬ ಸಾಮಾನ್ಯ ಭಿಕ್ಷಕ, ಇದ ಬಂದ್ರೆ ಇನ್ನೇನ್ ಮಾಡ್ಬೋದು ಅನ್ನೋದು ನಾವು ಆಲೋಚನೆ ಅಲ್ವಾ. ಎಮ್ ಎಲ್ ಎ ಆದ್ಮೇಲೆ 28 ಜನ ಬಾಡಿಗಾರ್ಡ್ ಇರ್ಬೇಕು, ಇನ್ನು ನಾವು 28 ಜನ ದಾಟಿ ನಾವು 30 ಜನ ಒಳಗೆ ಹೋಗ್ಬೇಕಾದ್ರೆ ಯಾವ್ದಾರ ಒಬ್ಬ ಎಮ್ ಎಲ್ ಎ ದಂಡಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಸಮಯ ಇರುತ್ತೆ ನಮಗೆ? ಭದ್ರಕೋಟೆ ಮಾಡಿದವರು ನಾವು, ಜೆಡಿಎಸ್ಗಳು, ಎಮ್ ಎಲ್ ಎಗಳು ಏನಾಗವ್ರೆ? ಕೆಲವೊಂದ್ ಜನ ಬದುಕೇ ಇಲ್ಲ, ಕೆಲವೊಂದ್ ಜನ ಹಾಳಾಗವ್ರೆ, ಕೆಲವೊಂದ್ ಜನ ಮನೆ ಮಠ ಎಲ್ಲ ಮಾರ್ಕೊಂಡವ್ರೆ, ಬೀದಿಗೆ ಬಂದ್ಬಿಟ್ಟವ್ರೆ. ಯಾರು ಜೆಡಿಎಸ್ ನಂಬ್ಕೊ ಹೋದವರು? ವ್ಯವಸ್ಥೆ ಸರಿ ಇಲ್ಲ, ವ್ಯವಸ್ಥೆ ಸರಿ, ಮೂಲ ಕಾರ್ಯಕರ್ತರ ಕಡೆಗಳೇ. ಕೆಲವೊಂದ್ ಜನ ತಪ್ಪನಳ್ಳಿ ಪ್ರಕಾಶಣ್ಣ, ದುನ್ನಳ್ಳಿ ರಾಜೇಗೌಡ ಇಂಥವ್ರಂತ ದೊಡ್ಡ ದೊಡ್ಡ ಲೀಡರ್ಗಳು ಮಣ್ಣಾಗ್ಬಿಟ್ಟವ್ರೆ. ಹಂಗಾಗಿ ಇವತ್ತು ಜೆಡಿಎಸ್ ಜನ ಎತ್ತಿಕೊಬೇಕು. ಜೆಡಿಎಸ್ಗೆ ಓಟ್ ಹಾಕೋದೇ ಆದ್ರೆ ನೀವು ತಿರ್ಗಾ ಇನ್ನೊಂದಷ್ಟು ಜನ ಕಳ್ಕೊಬೇಕಾಗ್ತ. ಇವತ್ತು ಗೆಲ್ತಾರೆ ನಾಳೆ ಹೋಯ್ತಾರೆ, ಸರ್ಕಾರದಿಂದ ಅಲ್ತ ಸವಲತ್ತು ತಂದೆ ಅಲ್ಲಿ ಮಾಡ್ದೆ ಇಲ್ಲಿ ಮಾಡ್ದೆ ಅಂತ ಓಡ್ತಾರೆ. ಬಟ್ ಅಂತ ಅಭಿವೃದ್ಧಿ ವರ್ಕ್ ಆಗಿಲ್ಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಬಂದ್ ಮುಂಚೆ ಕುಂಟ್ಕೊಂಡು ಕೂತ್ಕೊಂಡು ಸಹ ಕುಣಿಸ್ಕೊತಾರೆ. ಅವರು ಕುಣಿಸ್ಕೊಂಡು ಅವ್ರ ಜೊತೆ ನೀಟ್ ಆಗಿ ಮಾತಾಡುವಂತ ವ್ಯಕ್ತಿ ಅವರು. ಜಮಾಸ್ ಪ್ರತಿಯೊಬ್ಬ ಮನ್ಸನ್ಗೂ ಹೇಳಿಲ್ವಾ, ಒಬ್ಬ ತಿಪ್ಪೆ ಮರನ್ ಕಳಿಸಿ ಅವ್ರ ಬಾಗಿಲಿಗೆ, ಅವರು ಸೋಪದ ಮುಂಚೆ ಪಕ್ಕ ಕುಣಿಸ್ಕೊಂಡು ಮಾತಾಡ್ತಾರೆ. ಸಾಮಾನ್ಯಗೆ ಇವತ್ತು ಇರುವಂತ ಕೆಲವು ಲೀಡರ್ಗಳು ನೋಡ್ತೀವಿ, ಇಂಚರ್ ನಾಲ್ಕು ಜನ ಮುಂಚರ್ ನಾಲ್ಕು ಜನ ಅವ್ರು ದಂಡಕ್ಕೆ ಹೋಗ್ಬೇಕಾದ್ರೆ ರಚ್ಚನ ದಾಟಿ ಒಳಗೆ ಹೋಗ್ಬೇಕು. ನಾನೊಬ್ಬ ಸಾಮಾನ್ಯ ಭಿಕ್ಷಕ, ನಾನೋಗಿ ಸೀದಾ ಅಣ್ಣ ನನಗೆ ಇಂಥದ್ದು ಅಂದ್ರೆ ಡೈರೆಕ್ಟಾಗಿ ಮಾಡ್ಕೊಡ್ತಾರೆ. ಸಮಾಜವಾಗಿ ಅವ್ರು 15 ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿ ಮಾಡೋದ್ರಲ್ಲಿ ನಂಬರ್ 1. ಆಮೇಲೆ ವೈಯಕ್ತಿಕವಾಗಿ ದುಡಿಮೆ ಮೇಲೆ ಮಾಡ್ತಾ ಇರೋದು ಪ್ರತಿಯೊಂದುವೆ. ಆದರ್ಶ ಗೌರ್ಮೆಂಟ್, ಇನ್ನು ಗೌರ್ಮೆಂಟ್ ಇಂದ ಬಂದ್ರೆ ಇನ್ನೇನು ಮಾಡ್ಬೋದು ಅನ್ನೋದು ನಾವು ಆಲೋಚನೆ ಅಲ್ವಾ. ಅವ್ರನ್ನ ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ಮಾಡಿದ್ರೆ ನಾವು ಇನ್ಯಾವ ಥರ ಮಾಡ್ಬೋದು ಅನ್ನೋದು ಆಲೋಚನೆ ಅಲ್ವಾ? ಅದೇ ಉದ್ದೇಶಕ್ಕೆ ಯಾವುದೇ ಅಪೇಕ್ಷೆ ಇಲ್ಲ. ಮುಂದಕ್ಕೆ ಅವ್ರು ಗೆದ್ದರೆ ಅವ್ರದೇ ಆದಂತ ಗೌರ್ಮೆಂಟ್ ಇಂದ ಏನೇ ಸಿಕ್ಕಿರೋ ತಗೊಳ್ಳೆಲ್ಲ ಪ್ರತಿಯೊಬ್ಬರು ಜನಕ್ಕೆ ಸಪೋರ್ಟ್ ಮಾಡ್ತಾರೆ. ಅದನ್ನ ಅವ್ರಿಗೆ ಅವ್ರ ದುಡಿಮೆ ಅವರಿಟ್ಟು ಅವ್ರಿಗೆ ಬರುವಂತ ಬೆನಿಫಿಟ್ ಅವ್ರಿಗೆ ಸಾಕದು. ಅವ್ರ ಜೀವನಕ್ಕೆ, ಅವ್ರ ಮನೆ ಫ್ಯಾಮಿಲಿಗೆ, ಇನ್ನೊಂದು ಕೇಳಿ ಏನಿಲ್ಲ. ಅವ್ರ ವ್ಯವಹಾರಿಕವಾಗಿ ಅದರಲ್ಲೂ ವೈಯಕ್ತಿಕವಾಗಿ ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ಕೊಡ್ತಾರೆ. ಪಕ್ಷ ಅವ್ರು ಬಿಡಿ ಪಕ್ಷ, ಅದೇನು ಗೊತ್ತಾ, ನಾ ಹೇಳಿಲ್ವಾ ಇಂಚರ್ ನಾಲ್ಕು ಜನ ಮುಂಚರ್ ನಾಲ್ಕು ಜನ ಈಗಲೇ ಬಾಡಿಗಾರ್ಡ್ ಅವ್ರೆ ಅಂದರೆ ಒಬ್ಬ ಎಮ್ ಎಲ್ ಎ ಆದ್ಮೇಲೆ 28 ಜನ ಬಾಡಿಗಾರ್ಡ್ ಇರಬೇಕು. ಇನ್ನು ನಾವು 28 ಜನ ದಾಟಿ ನಾವು 30 ಜನ ಒಳಗೆ ಹೋಗ್ಬೇಕಾದ್ರೆ ಯಾವ್ದಾರು ಒಬ್ಬ ಎಮ್ ಎಲ್ ಎ ದಂಡಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಸಮಯ ಇರುತ್ತೆ ನಮಗೆ ಅಲ್ವಾ? ಸೇಮ್ ಅದೇನೇ ಆಗೋದು. ಇವಾಗ ಏನಂದರೆ ಮದ್ದೂರು ಕಾನ್ಸ್ಟಿಟ್ಯೂನ್ಸಿಗೆ ನಿಜವಾಗ್ಲು ಮಂಡ್ಯ ಜಿಲ್ಲೆ 4 ಈ ಸೀಟು ನಾವು ಬಿ ಜೆ ಪಿ ಕ್ಯಾಂಡಿಡೇಟು ಮಾಗಿ ಆಗ್ತಾರೆ. ಮದ್ದೂರು ತಾಲೂಕಲ್ಲಿ ಎಸ್ ವಿ ಸ್ವಾಮಿಯಣ್ಣ ಗೆಲ್ಲೋದು 100 ಸತಾ ಸತ್ಯ. ಜನ ಮಂಡ್ಯ ಜಿಲ್ಲೆ ಅನ್ನೋದಕ್ಕಿಂತ ಹೆಚ್ಚಿಗೆ ಹೇಳಬೇಕು ಅಂದ್ರೆ ನಿನ್ನ ಮದ್ದೂರು ತಾಲೂಕಿನಲ್ಲಿ ಎಸ್ ಪಿ ಸ್ವಾಮಿಯಣ್ಣ ಅವರ ಅವಶ್ಯಕತೆ ಐತೆ. ಈ ನಮ್ಮ ಮದ್ದೂರು ತಾಲೂಕಿನ ಜನತೆಗೆ ಅವ್ರದ್ದು ಭವಿಷ್ಯ ತುಂಬ ಐತೆ. ಅದಕ್ಕೆ ಅವರು ನಮ್ಮ ಎಸ್ ಪಿ ಸ್ವಾಮಿಯವರು ನಮ್ಮ ಮದ್ದೂರು ತಾಲೂಕಿನ ಮೇಲೆ 100% ಆಗಲೇಬೇಕು. ಬೇರೆ ರೀತಿ ಬದಲು ನಮ್ಮದ ನಾವು ಯೋಚನೆ ಮಾಡೋದಾದರೆ ನಮ್ಮ ಮದ್ದೂರು ತಾಲೂಕಿಗೆ 100% ಎಸ್ ಪಿ ಸ್ವಾಮಿಯವರು ಬಿ ಜೆ ಪಿಯಿಂದ ಬರಬೇಕು. ಯಾಕೆಂದರೆ ಅವ್ರು ಮಾಡಿರೋ ಕೆಲಸಗಳು ಹಂಗಿದೆ. 50,000 ವಯಸ್ಸಾದಂಥ ಜನಕ್ಕೆ ಬೆಡ್ಶೀಟ್ ಕೊಟ್ಟಿದ್ದಾರೆ. 50,000-75,000 ಜನಕ್ಕೆ ಕಣ್ಣು ನೇತ್ರದಾನ ದೃಷ್ಟಿ ಇವತ್ತು ಪ್ರತಿ ಒಂದು ಗ್ರಾಮ ಪಂಚಾಯತಿನಲ್ಲೂ ಒಂದೊಂದು ವಾರ ಒಂದೊಂದು ಶಿಬಿರನ ಸ್ಟಾರ್ಟ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಅವ್ರ ಸ್ವಂತ ಖರ್ಚಿನಿಂದ ಕಣ್ಣಿನ ಲೆನ್ಸ್ ಇರ್ಬೋದು, ಕನ್ನಡಕ ಇರ್ಬೋದು, ಹಾಸ್ಪಿಟ್ಲಿಗೆ ತೋರಿಸಿ ಅವ್ರು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ವಾಪಸ್ ಕರ್ಕೊಂಡು ಮನೆ ಬಿಡ್ತಿದ್ದಾರೆ. 55,000 ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲೇ ಮಕ್ಕಳಿಗೆ ಅವರ ಮಗನ ಶ್ರೀನಿಧಿಗೌಡ ಮಗನ ಹೆಸರಿನಲ್ಲಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ಗಳು ಉಚಿತ ಬುಕ್ಸ್ಗಳು ಇವತ್ತು ನಡೀತಾನೆ ಇದೆ. ಟಿಕೆಟ್ ಘೋಷಣೆ ಆಯ್ತದೆ ಬಿಡ್ತದೆ. ನಮಗೆ ಬೇಕಾಗಿರೋದು ಎಸ್ ಪಿ ಸ್ವಾಮಿಯವರು ಮದ್ದೂರು ತಾಲೂಕಿಗೆ ಎಮ್ ಎಲ್ ಎ ಆಗ್ಬೇಕು. ಘೋಷಣೆ ಮಾಡ್ತಾರ ಬಿಡ್ತಾರ ಬಿಜೆಪಿಯಿಂದ ಯಾರು ಇಲ್ಲ, ಬಿಜೆಪಿಯಿಂದ ಟಿಕೆಟ್ ಹಾಕ್ಸ್ಕೊಂಡ್ಸಿ ಅಂತ ಇರೋದು ಅವರೇನೆ, ಅವರೇ ಆಗ್ಬೇಕು. ಜೆಡಿಎಸ್ ಭದ್ರಕೋಟೆ ಮಾಡಿದವರು ನಾವು, ಜೆಡಿಎಸ್ ಭದ್ರಕೋಟೆಯಿಂದ ಕಿತ್ಕೋ ಸ್ವಾಮಿಯಣ್ಣನ ಸಮೇತ ಕಿತ್ಕೋ ಬಂದಿರೋರು ನಾವು. ಮದ್ದೂರಲ್ಲಿ ಜೆಡಿಎಸ್ ಲೀಡರ್ಸ್ಗಳು ಎಮ್ ಎಲ್ ಎಗಳು ಏನಾಗವ್ರೆ? ಕೆಲವೊಂದ್ ಜನ ಬದುಕೇ ಇಲ್ಲ, ಕೆಲವೊಂದ್ ಜನ ಹಾಳಾಗವ್ರೆ, ಕೆಲವೊಂದ್ ಜನ ಮನೆ ಮಠ ಎಲ್ಲ ಮಾರ್ಕೊಂಡವ್ರೆ, ಬೀದಿಗೆ ಬಂದ್ಬಿಟ್ಟವ್ರೆ. ಯಾರು ಜೆಡಿಎಸ್ ನಂಬ್ಕೋದವ್ರು? ಸ್ವಾಮಿ ಯಾಕೆ ನಂಬ್ಕೊಂಡ್ರು ಅಂತಂದ್ರೆ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ, ವ್ಯವಸ್ಥೆ ಸರಿ. ಮೂಲ ಕಾರ್ಯಕರ್ತರ ಕಡೆಗಣನೆ ಮಾಡ್ತಾ ಇರೋದು. ಕೆಲವೊಂದ್ ಜನ ತಪ್ಪನಳ್ಳಿ ಪ್ರಕಾಶಣ್ಣ, ದುನ್ನಳ್ಳಿ ರಾಜೇಗೌಡ ಇಂಥವ್ರಂತ ದೊಡ್ಡ ದೊಡ್ಡ ಲೀಡರ್ಗಳು ಮಣ್ಣಾಗ್ಬಿಟ್ಟವ್ರೆ. ಹಂಗಾಗಿ ಇವತ್ತು ಜೆಡಿಎಸ್ ಜನ ಎತ್ತಿಕೊಬೇಕು. ಜೆಡಿಎಸ್ಗೆ ಓಟ್ ಹಾಕೋದೇ ಆದರೆ ನೀವು ತಿರ್ಗಾ ಇನ್ನೊಂದಷ್ಟು ಜನ ಕಳ್ಕೊಬೇಕಾಗ್ತದೆ. ಹಂಗಾಗಿ ಎಸ್ ಪಿ ಸ್ವಾಮಿಯಣ್ಣರ ಗೆಲ್ಲಿಸ್ಬೇಕು, ಮದ್ದೂರಿನ ಅಭಿವೃದ್ಧಿ ನಾವು ಕಾಣಬೇಕು. ಸ್ನೇಹಪೂರ್ವಕವಾಗಿ ಅಣ್ಣ ತಮ್ಮದ್ರಂಗೆಲ್ಲ ಬಾಳ್ಬೇಕಾದ್ರೆ ಮದ್ದೂರಲ್ಲಿ ನಾವು ಎಸ್ ಪಿ ಸ್ವಾಮಿಯಣ್ಣನಿಗೆ ಓಟ್ ಹಾಕ್ಬೇಕು. ಎಸ್ ಪಿ ಸ್ವಾಮಿಯಣ್ಣಗೆ ಓಟ್ ಹಾಕ್ಬೇಕು, ಎಸ್ ಪಿ ಸ್ವಾಮಿಯಣ್ಣ ಎಮ್ ಎಲ್ ಎ ಆಗಬೇಕು. ಇದು ಮೂಲ ಕಾರ್ಯಕರ್ತರ ಮೂಲ ಜೆ ಡಿ ಎಸ್ ಕಾರ್ಯಕರ್ತರ ಸ್ಥಿತಿ ನೋಡಬೇಕು. ಯಾರು ದೊಡ್ಡವರು ಮೇಲಿರು ಬಂದು ನೋಡಬೇಕು.
ಏನಾಗದೆ ಅಂತ. ಹಂಗಾಗಿ ಎಸ್ ಪಿ ಸ್ವಾಮಿಯಣ್ಣ ಸಮೇತ ನಾವು ಜೆ ಡಿ ಎಸ್ ಬಿಟ್ಟು ಬಂದು ಇವತ್ತು ಮದ್ದೂರಲ್ಲಿ ಸ್ವಾಮಿಯಣ್ಣನ ಗೆಲ್ಲಿಸ್ಬೇಕು, ಗೆಲ್ಲಿಸ್ತೀವಿ, ಕೆಲಸ ಗೆಲ್ಲಿಸ್ತೀವಿ. ಬಿ ಜೆ ಪಿಗೆ ಯಾಕೆ ವೋಟ್ ಮಾಡ್ತಿದ್ದೀವಿ ಅಂದರೆ ಒಂದು ಮನೆ ಬಡ ಕುಟುಂಬ ಒಂದು ಮನೆಗೆ ಒಂದು ಕುಂಟೆ ಇರೋನಿಗೂ 2,000 ದುಡ್ಡು ಬರ್ತೈತೆ, ವರ್ಷಕ್ಕೆ 10,000 ಬರ್ತೈತೆ ಸರ್, 5 ವರ್ಷಕ್ಕೆ 50,000 ನಮ್ಮ ದುಡ್ಡನ್ನು ನಮಗೆ ರಿಟರ್ನ್ ಕೊಡ್ತಿದ್ದಾರೆ ಅಲ್ವಾ. ಇವತ್ತು ಪಾಕಿಸ್ತಾನದಲ್ಲಿ 5,000 ಐತೆ ಸಿಲಿಂಡ್ರು, 1 ಕೆಜಿ ಚಿಕನಲ್ಲಿ 750 ರೂಪಾಯಿ, 1 ಕೆಜಿ ಅಕ್ಕಿ 250 ರೂಪಾಯಿ, ನಮ್ಮಲ್ಲಿ ಎಷ್ಟೈತೆ? ಮೋದಿಯವರು ಅಷ್ಟೆಲ್ಲ ಒಳ್ಳೇದು ಮಾಡ್ತಿದ್ದಾರೆ, ಸೈನಿಕರಿಗೆ ಎಷ್ಟು ಒಳ್ಳೇದಿದೆ. ಇವತ್ತು ಮೋದಿಯವರು ಇಲ್ಲ ಅಂದಿದ್ರೆ ನಮ್ಮ ದೇಶನೇ ಉಡಾಯಿಸ್ಬಿಡೋರು. ಸೈನಿಕರಿಗೆ ಎಷ್ಟು ಬೆನಿಫಿಟ್ ಸಿಗ್ತದೆ? ಗರ್ಭಿಣಿ ಅಂತವ್ರಿಗೆ 3 ಅಟೆಂ 5,000 ದುಡ್ಡು ತಲುಪಿದೆ, ವಯಸ್ಸಾಗಿರೋ ತಾಯಿಯಂದಿರಿಗೆ 63 ವರ್ಷ ಏಜ್ ಆಗಿರೋರಿಗೆ 1,200 ರೂಪಾಯಿ ದುಡ್ಡು ಮಾಡಿದ್ದಾರೆ. ಗೌರ್ಮೆಂಟಿಂದ ಒಂದು ಮನೆಗೆ 100,000 ರೂಪಾಯಿ ದುಡ್ಡು ಬರ್ತದೆ 5 ವರ್ಷದಲ್ಲಿ. ಇಷ್ಟೆಲ್ಲ ಸೇವೆ ಮಾಡ್ತಾರೆ ಸರ್ಕಾರದಿಂದ ಅಂದಮೇಲೆ ನಾವು ಬಿ ಜೆ ಪಿನೇ ಆಯ್ಕೆ ಮಾಡಬೇಕು. ಹಾಗೆ ನಮ್ಮ ತಾಲೂಕಲ್ಲಿ ಬಿ ಜೆ ಪಿ ಬಾವುಟ ಕಟ್ಟೋರು ಯಾರೂ ಇಲ್ಲ. ಎಸ್ ಪಿ ಸ್ವಾಮಿಯವರು ಬಂದು ಇವತ್ತು ಇಷ್ಟೆಲ್ಲ ಕಟ್ಟಿ ಇಷ್ಟೆಲ್ಲ ಮಾಡಿದ್ದಾರೆ ತಾಲೂಕಲ್ಲಿ. ಹಾಗೆ 16 ವರ್ಷದಿಂದ ಮಗುನ ಹೆಸರಲ್ಲಿ ಇಷ್ಟು ಸೇವೆ ಮಾಡಿದ್ದಾರೆ, ಮಗು ನೆನಪಿಗೋಸ್ಕರ. ಅವರು ಅಭ್ಯರ್ಥಿಯಾಗಿ ಗೆದ್ದರೆ ನಮ್ಗೆ ಇನ್ನೇ ಸೇವೆ ಮಾಡೋದು, ಬರೀ ಮಗು ನೆನಪಿಗೋಸ್ಕರ ಪ್ರತಿ ವರ್ಷ 16-17 ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿದ್ದಾರೆ. ಬುಕ್ಕು, ಪೆನ್ನು, ಪೆನ್ಸಿಲು, ಒಂದು ಬಡ ಕುಟುಂಬ ವಿದ್ಯಾರ್ಥಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾನೆ ಮಗು, ಅವ್ರ ಮನೇಲಿ ತಗೊಳೋಕ್ಕಾಗಲ್ಲ ಇಲ್ವೋ ಅಂದ್ಬಿಟ್ಟು ಒಂದು ವಿದ್ಯಾರ್ಥಿಗೆ ವರಿ ಬೆಂಡೋರ್ ಪೆನ್ಸಿಲ್ ಏನೇ ಬೇಕು, ಒಂದು ವಿದ್ಯಾರ್ಥಿಗೆ ಏನು ಓದಕ್ಕೆ ಸೌಲಭ್ಯ ಬೇಕು ಎಲ್ಲ ತಲುಪಿಸ್ತಿದ್ದಾರೆ. ಹಾಗೆ ಮಗುನ ಬರ್ತಡೆ ಅವ್ರ ಮಗು ನೆನ್ಪುಳ್ಕಲಿ ಅಂದ್ಬಿಟ್ಟು ಇಟ್ಟು ಅಲ್ಲಿ ಬರುವಂಥ ತಾಯಿಯಂದಿರಿಗೆ ಬಿಸಿಟ್ ಕೊಡ್ತಿದ್ದಾರೆ. ಹಾಗೆ ಐ ಕ್ಯಾಂಪ್ ಇಟ್ಟು ಯಾವುದೇ ಆಪರೇಷನ್ ಮಾಡಿಸ್ಕೊ ಎಲ್ಲರಿಗೂ ಆ ಥರ ಮಾಡ್ತಿದ್ದಾರೆ. ಅವ್ರ ಮಗು ನೆನಪಿಗೋಸ್ಕರ ಎಷ್ಟು ಮಾಡಿದ್ರು, ನಾವು ಅಭ್ಯರ್ಥಿಯಾಗಿ ಅವ್ರಿಗೆ ಒಂದು ಶಕ್ತಿ ನೀಡಿದ್ರೆ ನಮ್ಮ ಮದ್ದೂರು ಇನ್ನೂ ಎಷ್ಟು ಅಭಿವೃದ್ಧಿ ಆಗ್ಬೋದು. ಅಷ್ಟೇ ಮಾಡ್ತಿದ್ರಿ ಇತ್ತು, ಬಿಜೆಪಿ ಬರುತ್ತೆ 100 ಕ್ಕೆ 100 ಭಾಗ. ಅವ್ರು ಅಷ್ಟು ಸೇವೆ ಮಾಡಿದ್ದಾರೆ ನಮ್ಮ ತಾಲೂಕಲ್ಲಿ, ಅಷ್ಟು ಎಲ್ಲ ಪ್ರತಿ ಮನೆಗೂ ಮುಟ್ಟಿದ್ದಾರೆ. ಸ್ವಾಮಿಯಣ್ಣವರು ಅವರೊಂದು ಎದ್ದ ಕೆಲಸ ಮಾಡ್ತಿದ್ದಾರೆ ಅಂತೆಲ್ಲ ಮುಟ್ಟಿದ್ದಾರೆ. ಆಮೇಲೆ ಟಿಕೆಟ್ ಆಕಾಂಕ್ಷಿ ಯಾರಿಲ್ಲ, ಸ್ವಾಮಿಯವರು ಒಬ್ಬರೇ ಅಲ್ವಾ. ಬಿಜೆಪಿ ಬಾವುಟ ಕಡ್ದವರೆ ಮೊದಲನೇ ಬಾರಿ ಮದ್ದೂರು ತಾಲೂಕಲ್ಲಿ ಎಸ್ ಪಿ ಸ್ವಾಮಿಯವರೇ ಟಿಕೆಟ್ ಅವ್ರು ಬಿಟ್ಟಿದ್ದಾರೆ. 90% 90 ಗೆ 200% ಟಿಕೆಟ್ ಸ್ವಾಮಿಯಣ್ಣವ್ರಿಗೆ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್. ಸ್ವಾಮಿಯಣ್ಣವ್ರು ಬಿಟ್ಟರೆ ಮದ್ದೂರು ತಾಲೂಕಲ್ಲಿ ಬೇರೆ ಯಾರಿಗೂ ಕೊಟ್ಟಿದ್ರು ಬಿ ಜೆ ಪಿನ ಇಷ್ಟು ಸ್ಟ್ರಾಂಗಾಗಿ ಬಲಿಷ್ಠವಾಗಿ ಯಾರೂ ಈ ಮಟ್ಟಕ್ಕೆ ತಗೊಂಡು ಬರ್ತಿರಲಿಲ್ಲ. ಸ್ವಾಮಿಯಣ್ಣವ್ರು ಈಗ ನಾವು ಬುಕ್ಸ್ ಕೊಡ್ತಾ ಇದ್ದೋ, ಬುಕ್ಸ್ ಕೊಡ್ತಾ ಇರೋ ಮೂಮೆಂಟಲ್ಲಿ ಹೋಗಿದಾಗ ಅಲ್ಲಿ ಏನಂದ್ರು ಅಂದರೆ ಕೆಲವರು ಮಕ್ಕಳುಗಳಿಗೆ ಟೀಚರ್ಗಳು ಸರ್ ಬುಕ್ಸ್ಗಳು ಕೊಡ್ದೇ ಅವ್ರ ಮನೆಯವ್ರಿಗೆ ಹೇಳಿ ಹೇಳಿ ಸಾಕಾಗಿತ್ತು, ಬುಕ್ಸ್ಗಳು ತಂದುಕೊಡೋಕೆ ಅವ್ರ ಮನೇಲಿ ದುಡ್ಡಿರಲಿಲ್ಲ ಅಂತ ಹೇಳಿದ್ರು. ಆಗ ಎಷ್ಟು ಖುಷಿ ಆಯಿತು ಅಂದರೆ ಸ್ವಾಮಿಯಣ್ಣವ್ರಿಗೆ, ನೋಡಿ ನಾವು ಕೊಡ್ತಾ ಇರೋದು ಈ ಥರ ಉಪಯೋಗ ಆಯ್ತದೆ ಎಂಬಿಟ್ಟು ಅವರು ಕಳೆದ 16 ವರ್ಷಗಳಿಂದ ನಿಲ್ಲಿಸ್ತಾನೆ ಸತತ. ಏನು ಇವತ್ತು ಬಂದು ಯಾರೋ ಈಗ ರಾಜಕೀಯಕ್ಕೆ ಬರ್ತಾನೆ, ಇವತ್ತು ಬರ್ತಾನೆ ನಾಳೆ ಕೊಟ್ಬಿಟ್ಟು ಐತಾನೆ, ಆ ಥರ ಅಲ್ಲ. ಕಳೆದ 16 ವರ್ಷಗಳಿಂದ ಯಾವುದೇ ಅಧಿಕಾರ ಇಲ್ಲದೇನೆ ಪ್ರತಿ ಜೀವಿತಾವಧಿ ಇರುವವರೆಗೂ ನಾನು ಬುಕ್ಸ್ಗಳು ಕೊಡ್ಕೋ ಬರ್ತೀನಿ, ಮಕ್ಳಿಗೋಸ್ಕರ ನಾನು ಇದು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಸತತ ಮಾಡ್ಕೊಂಡು ಬರ್ತಿದ್ದಾರೆ. ಮುಂದಕ್ಕೂ ಮಾಡ್ತಾರೆ ಅವರೇ ಎಮ್ ಎಲ್ ಎ. ಸರ್, ನಾವು ಒಂದು ಹಿಂದೂ ಹೋರಾಟಗಾರರು, ನಾವು ಇವತ್ತಿನವರೆಗೂ ಹಿಂದುತ್ವಕ್ಕೋಸ್ಕರನೇ ಓಡಾಡಿರುವಂಥ ವ್ಯಕ್ತಿಗಳು, ನಾವು ಯಾವುದೇ ಥರ ವ್ಯಕ್ತಿ ಹಿಂದೆ ಹೋದವರಲ್ಲ. ಇವತ್ತು ಏನಕ್ಕೆ ನಾವು ಸ್ವಾಮಿಯಣ್ಣ ಹಿಂದೆಗಡೆ ಇದ್ದೀವಿ ಅಂದರೆ ನಮ್ಮ ಹಿಂದುತ್ವ ಶಕ್ತಿಯವರು ಈ ಸ್ವಾಮಿಯಣ್ಣವ್ರು ಏನು ಅಂದರೆ ಎಲ್ಲ ಯಾವುದೇ ಥರ ಭೇದ ಭಾವ ಇಲ್ಲದೆ ಎಲ್ಲ ಜನಗಳ ಜೊತೆನೂ ಬೆರೀತಾರೆ. ಒಂದು ಪ್ಲಸ್ ನಮ್ಮ ಮೋದಿ ಹೇಳಿರೋ ಥರ ಹಳೆ ಮೈಸೂರು ಹಳೆ ಭಾಗದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ಮದ್ದೂರು ತಾಲೂಕಿಗೆ 1 ಬರೋದು ಭರಿಸ್ತೀವಿ, ಅವ್ರಿಗೋಸ್ಕರ ನಾವು ಪಣಪಟ್ಟು ನಿಂತಿದ್ದೀವಿ. ಇವತ್ತು ಏನೇ ಕಷ್ಟ ಆದ್ರೂ ಮದ್ದೂರು ತಾಲೂಕೊಳಗೆ ಬಿ ಜೆ ಪಿ ಬಾವುಟ ಆರಬೇಕು, ಕೇಸರಿ ಬಾವುಟನ ಆರಿಸ್ಬೇಕು. ಆ ಕರ್ತವ್ಯದಲ್ಲಿ ಇದ್ದೀವಿ ನಾವು, ಆ ಕೆಲಸ ಮಾಡೇ ಮಾಡ್ತೀವಿ ಸರ್, ಮಾಡುಗಂಟು ನಾವು ಹಿಂದೆ ಹೆಜ್ಜೆ ಹಾಕಲ್ಲ. ನಾವು ಸರ್ ಹಿಂದೆ ಇತ್ತು ಸರ್, 7 ಕ್ಕೆ 7 ನಾವು ಜೆ ಡಿ ಎಸ್ಸೇ ತಗೋಬರ್ತೀವಿ, ತೆನೆ ಹೊತ್ತು ಮೈನೇ ಬರ್ತೀನಿ ಅಂತ ಇದ್ರು. ಬಟ್ ಇವಾಗಿನ ಈ ಸಿಚುವೇಶನ್ ಎಲ್ಲ ಏನಾಗಿದೆ, ನಮ್ಮ ಮೋದಿಯವರು ಈಗ ಸ್ಟೇಟು ಸೆಂಟ್ರಲ್ ಎಲ್ಲ ನಮ್ಮದ ಬಾವುಟ ಆಡ್ತಾ ಇರೋದ್ರಿಂದ ನಮ್ಮ ಈಗೇನಿದೆ ಹಳೆ ಮೈಸೂರು ಹಳೆ ಭಾಗದಲ್ಲಿ ಏನಿದೆ ಹಳೆ ಭಾಗದಲ್ಲಿ 3 ನಾವು ತೆಗಿಲೇಬೇಕು ಅನ್ನೋ ಚಾಲೆಂಜಲ್ಲಿ ಇದ್ದೀವಿ. ಅದರಲ್ಲಿ 1ನೇ ಸ್ಥಾನ ನಮ್ಮ ಮದ್ದೂರು ಕೊಟ್ಟೆ ಕೊಡ್ತೀವಿ, ಅದು ಒಂದು ಎರಡು ಓಟಿಂದಲ್ಲ, ಅಜಗಜ ಅಂದರೆ 50,000 ಲಕ್ಷ ಓಟು ಅಜಗಜ ಹತ್ರದಲ್ಲೇ ನಾವು ಮುಂದೆ ಬರಬೇಕು ಅನ್ನೋ ಚಾಲೆಂಜಲ್ಲಿ ಇದ್ದೀವಿ. ನಾವು ಬಂದೇ ಬರ್ತೀವಿ ಸರ್, ನಾವು ಸ್ವಾಮಿಯನ್ನು ಗೆಲ್ಸೇ ಗೆಲ್ಲಿಸ್ತೀವಿ. ಕುರುಬಳಿ ಎರಗನಹಳ್ಳಿ ಗ್ರಾಮದ ವೈಕ್ಯ ದೇವಯ್ಯ ಅಂತ, ನಾನೊಬ್ಬ ದಲಿತ ಮುಖಂಡ. ಈ ನಾನು ಕಳೆದ 20 ವರ್ಷಗಳಿಂದ ಈ ಮದ್ದೂರು ತಾಲೂಕಿನ ರಾಜಕಾರಣದ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳ್ತೀನಿ. ನಮಗೆ ಹಲವಾರು ವ್ಯಕ್ತಿಗಳನ್ನ ನೋಡಿದ್ದೀವಿ ಇಲ್ಲಿ, ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಈ ಕ್ಷೇತ್ರದ ಜನತೆ ಬಗ್ಗೆ. ಏನು ನಮ್ಮ ನಾಡಗೌಡರು ಎಮ್ ಎಸ್ ಸಿದ್ದರಾಜ್ ಅವ್ರವ್ರು ಬಿಟ್ಟರೆ ಮದ್ದೂರು ತಾಲೂಕಿಗೆ 2ನೇ ಲೀಡ್ರು ಅಂತ ಬಂದರೆ ಅದು ಎಸ್ ಪಿ ಸ್ವಾಮಿಯಣ್ಣ. ಆ ಎಸ್ ಪಿ ಸ್ವಾಮಿಯಣ್ಣ ಜನಪರ ಕೆಲಸಗಳಿಗಿಂತ ದೀನ ದಲಿತರಿಗೆ ಮತ್ತು ಇವ್ರಿಗೆ ಯಾರಿಗೆ ಕಡು ಬಡವ್ರಿಗೆ ಮತ್ತು ಸಣ್ಣ ಮಕ್ಕಳುಗಳಿಗೆ ಉದಾರವಾಗಿ ತಮ್ಮ ದುಡಿಮೇಲಿ ಅಷ್ಟೋ ಇಷ್ಟೋ ಅಂತ ಸೇವೆ ಮಾಡ್ಕೊ ಬರ್ತಾ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಗಲು ಇರುಳು ದುಡಿತಾ ಇರುವಂಥ ವ್ಯಕ್ತಿ ಅಂದರೆ ಎಸ್ ಪಿ ಸ್ವಾಮಿಯಣ್ಣವರು. ನಾವೆಲ್ಲ ರಾಜ್ಯಗಳನ್ನು ನೋಡಿದ್ದೀವಿ, ಎಲ್ಲ ವ್ಯಕ್ತಿಗಳನ್ನು ನೋಡಿದ್ದೀವಿ. ಇವತ್ತು ಗೆಲ್ತಾರೆ, ನಾಳೆ ಹೋಗ್ತಾರೆ. ಸರ್ಕಾರದಿಂದ ಅಲ್ಲಿ ಸವಲತ್ತು ತಂದೆ, ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಅಂತ ಓಡ್ತಾರೆ. ಬಟ್ ಸ್ವಂತ ಖರ್ಚಿನಿಂದ, ಸ್ವಂತ ಬಂಡವಾಳದಿಂದ,
ತಮ್ಮ ದುಡಿಮೆಯಲ್ಲಿ ಅಷ್ಟು ಇಷ್ಟು ಬಡ ಜನತೆಗೆ ಸೇವೆ ಮಾಡ್ತಾ ನಿಂತಿರುವಂಥ ಎಸ್ ಪಿ ಸ್ವಾಮಿಯವರು ಅದು ಯಾವ ಪಕ್ಷದಿಂದ ಆಗಲಿ ನಮಗೆ ವ್ಯಕ್ತಿ ಇಂಪಾರ್ಟೆಂಟು. ಸ್ವಾಮಿಯಣ್ಣ ಈ ಸರಿ ಗೆಲ್ಲಿಸಲೇಬೇಕು. ಇಂಥ ಯುವ ಮುತ್ಸದ್ದಿ ಯಾರನ್ನೂ ಕೂಡ ಅಣ್ಣ ಅಂತ ಬಾಯಿ ತೆಗಿದೆ ಅಂತ ಮುನ್ಸದಿ ಯುವಕರನ್ನ ಗೆಲ್ಲಿಸಿದ್ರೆ ವಿಧಾನಸೌಧ ಗೆಲ್ಲಿಸಿದ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಅಂಥವ್ರಿಗೆಲ್ಲ ನಮ್ಮ ಮದ್ದೂರು ತಾಲೂಕು ಜನತೆ ಓಟಾಗಿ ಗೆಲ್ಲಿಸಿ ಅವ್ರನ್ನ ಎಮ್ ಎಲ್ ಎ ಮಾಡಬೇಕು ಅಂತ ನಮ್ಮ ಕನಸು. ಆ ಕನಸ ಈಡೇರಲಿ ಅಂತ ತಾಯಿ ನಮ್ಮ ಮದ್ದೂರಮ್ಮ ಮತ್ತು ಉಗ್ರ ನರಸಿಂಹಸ್ವಾಮಿಯಲ್ಲಿ ಕೈ ಮುಗಿದು ಬೇಡ್ಕೊಳ್ತೀವಿ. ಹಾಲಿ ಶಾಸಕರು ಮಾಡಿದ್ದಾರೆ, ಸರ್ಕಾರದಿಂದ ಸ್ವಲ್ಪ ಅಷ್ಟು ತಂದು ಮಾಡಿದ್ದಾರೆ, ಬಟ್ ಅಂತೆ ಅಭಿವೃದ್ಧಿ ವರ್ಕ್ ಆಗಿಲ್ಲ. ಬಡವರ ಜೊತೆ ಬೆರೆಯುವಂಥ ಶಾಸಕರು ಬೇಕು. ನಿತ್ಯ ಶಾಸಕರಾಗಿ ನಮ್ಮ ಎಮ್ ಎಸ್ ಸಿದ್ದರಾಜು ದುಡಿತಾ ಇದ್ರು, ರೋಡಿಗೆ ಬಂದು ಗಲಾಟೆ ಮಾಡ್ಕೊಂಡು ನಿಂತಿದ್ರು, ಕಬ್ಬು ಒಣಗೋಯ್ತಿದ್ದಾಗ ರೋಡಿಗೆ ಬಂದು ಗಲಾಟೆ ಮಾಡ್ಕೊಂಡು ಕಬ್ಬು ತುಂಬಿಸ್ತಾ ಇದ್ರು. ಇಂಥ ನಮಗೆ ಲೀಡರ್ ಬೇಕು. ಬರ್ತವೆ ಸರ್ಕಾರದಿಂದ ಹಲವಾರು ಯೋಜನೆಗಳು ಬರ್ತವೆ, ಸರ್ಕಾರ ಎಮ್ ಎಲ್ ಎ ಯಾರು ಬಂದರೋ ಎಮ್ ಎಲ್ ಎ ಅವ್ರು ಕೆಲಸ ಮಾಡ್ಕೋಯ್ತಾರೆ. ಜನಪರ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಜನಗಳನ್ನ ಕಷ್ಟ ಸುಖ ಕೇಳ್ಬೇಕಂದ್ರೆ ನಮಗೆ ಲೀಡರ್ ಬೇಕು. ಇವರೆಲ್ಲ ಬೇಡ ನಮಗೆ, ನಮಗೆ ಹೈಟೆಕ್ ರಾಜಕಾರಣ ಬೇಡ, ನಮ್ಮ ಜೊತೆ ಬೆರೆಯುವಂಥವ್ರು ಬೇಕು, ನಮ್ಮ ಕಷ್ಟ ಸುಖಕ್ಕೆ ಆಗುವಂಥ ನಾಯಕರು ಬೇಕು. ಅದಕ್ಕೆ ನಾವು ಎಸ್ ಪಿ ಸ್ವಾಮಿಯನ್ನ ಹೆಸರು ಗೆಲ್ಲಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇನ್ನು ಮತ್ತೊಮ್ಮೆ ನಾವು ಉಗ್ರ ನರಸಿಂಹಸ್ವಾಮಿ ನಂಬಿದ್ದೀವಿ. ಉಗ್ರ ನರಸಿಂಹಸ್ವಾಮಿ ನಮ್ಮ ಯಾವತ್ತೂ ಕೈ ಬಿಡೋದಿಲ್ಲ, ಮದ್ದೂರಮ್ಮ ತಾಯಿ ನಮ್ಮ ಕೈ ಬಿಡೋದಿಲ್ಲ. ಇವತ್ತು ಎಸ್ ಪಿ ಸ್ವಾಮಿ ಅವ್ರನ್ನ ವಿಧಾನಸೌಧ ಕಳಿಸೇ ಕಳಿಸ್ರಿ ಅಂತ ನಾವು ನಂಬಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.